ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಮಾತಾಡಿ ಅಕ್ಕ, ಮಾತಾಡಿ. ನೀವ್ ಹೀಗ್ ಮಾತಾಡದೆ ನಿಂತ್ಬಿಟ್ರೆ ನಿಮ್ಗೇನಾಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಮಾತಾಡಿ ಅಕ್ಕ, ದ ನೇಷನ್ ವಾಂಟ್ಸ್ ಟು ನೋ. ನೀವೀಗ ಮಾತಾಡಲ್ಲ ಬಿಡಿ, ಯಾಕಂದ್ರೆ ನಿಮಗೀಗ ಆ ಪ್ರಾಜೆಕ್ಟ್ ಇವ್ರಿಗೆ ಹೇಗ್ ಸಿಕ್ಬಿಡ್ತು ಅನ್ನೋದೇ ಒಂದ್ ಕಟ್ಟು ಕಡೆಯ ಪ್ರಶ್ನೆಯಾಗಿ ಕಾಡ್ತಿದೆ ಅಲ್ವಾ? ಸೊ ಎಲ್ಲಾ ದಿಕ್ಕಿಂದನೂ ಅದಕ್ಕೆ ಆನ್ಸರ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ಸುತ್ತೆ ಅಲ್ವಾ? ಅಯ್ಯೋ ಅಕ್ಕ, ಜಾಸ್ತಿ ಯೋಚನೆ ಮಾಡಿ ಸುಸ್ತಾಗ್ಬೇಡಿ ಅಕ್ಕ, ನಾನೇ ನಿಮಗ್ ಹೇಳ್ತೀನಿ, ನಿಮ್ ಎನರ್ಜಿನ ಸೇವ್ ಮಾಡ್ತೀನಿ, ಓಕೆನಾ? ಆಕ್ಚುಲಿ ಏನಾಯ್ತಪ್ಪ ಅಂದ್ರೆ, ಅದು ಬಿಡಿ ಚಿಕ್ಕಪ್ಪ, ಅವ್ರ ಸಂಭ್ರಮನ ಹಾಳು ಮಾಡೋದಕ್ಕೆ ನಾವು ನಮ್ಮ ಕೆಲಸನ ಮಾಡಲೇಬೇಕು. ಪ್ರತಿ ಸಲದ ಹಾಗೆ ಆ ಡ್ರೀಮ್ ಪ್ರಾಜೆಕ್ಟ್ ಅವ್ರ ಕೈ ತಪ್ಪೋ ಹಾಗೆ ನಾವು ಮಾಡಲೇಬೇಕು. ಇಷ್ಟು ವರ್ಷ ಆ ಆಫೀಸಲ್ಲಿ ನಾನಿದ್ದೆ, ಏನು ಮಾಡಬೇಕೋ ಅದನ್ನು ಮಾಡಿ ತಪ್ಪಿಸ್ತಾ ಇದ್ದೆ. ಆದರೆ ಈ ಸಲ ಆ ಕೆಲಸನ ನೀವು ಮಾಡಬೇಕು. ಆ ಶಾಂತಲಮ್ಮನ್ ಡ್ರೀಮ್ ಪ್ರಾಜೆಕ್ಟ್ ಈ ಜನ್ಮದಲ್ಲಿ ಇವ್ರ ಕೈಗೆ ಸಿಗಬಾರ್ದು. ಇಷ್ಟಾಯ್ತು ನೋಡಿ ಅಕ್ಕ, ನೀವು ನಿಮ್ ಸಹಚರ ಚಿಕ್ಕಪ್ಪಾಜಿಯವರೊಂದಿಗೆ ಚರ್ಚೆ ಮಾಡ್ಬೇಕಾಗಿದ್ರೆ ನಾನು ಇದನ್ನ ಕೇಳಿಸ್ಕೊಂಡ್ಬಿಟ್ಟೆ. ಓ, ಆದ್ರೂ ಇದನ್ನ ಅವಳು ಯಾಕೆ ಮನೆಯವ್ರ ಮುಂದೆ ಹೇಳಲಿಲ್ಲ ಅಂತ ನಿಮ್ಗೆ ಕ್ವೆಶ್ಚನ್ ಕಾಡ್ತಿರ್ಬೋದಲ್ವಾ? ಐ ನೋ, ಐ ನೋ ಅಕ್ಕ, ನಾನು ನೀವ್ ಅನ್ಕೊಂಡಿರೋಷ್ಟು ದಡ್ಡಿ ಅಲ್ಲ, ಒಪ್ಕೋತೀನಿ ನಾನು ಕೆಲವು ವಿಷಯಗಳಲ್ಲಿ ದಡ್ಡಿನೇ, ಆದ್ರೆ ನಿಮ್ ವಿಷಯದಲ್ಲಿ, ಅದರಲ್ಲೂ ನಮ್ಮ ಮನೆ ತಂಟೆಗೆ ಬಂದಿರೋ ನಿಮ್ ವಿಷಯದಲ್ಲಿ ನೋವೇ. ನಾನೇನಾದರೂ ಈ ವಿಷಯ ನಮ್ಮ ಮನೆಯವ್ರ ಮುಂದೆ ಹೇಳಿದ್ರೆ ಅದನ್ನ ಹೇಗ್ ನೀವು ಉಲ್ಟಾ ಹೊಡಿತಿದ್ರಿ, ಆಮೇಲೆ ಅದನ್ನ ನನ್ ಮೇಲೆ ತಿರುಗಿಸ್ತಿದ್ರಿ ಅಂತ ನನಗ್ ಗೊತ್ತಿಲ್ವಾ? ಸೊ ನಾನ್ ಆ ತಪ್ಪು ಮಾಡೋದಕ್ಕೆ ಹೋಗ್ಲೇ ಇಲ್ಲ, ನಿಮ್ ಬಾಣನ ನಿಮ್ಗೆ ಗೊತ್ತಿಲ್ಲದೆ ತಿರುಗಿಸ್ಬಿಟ್ಟೆ. ಸರಿ ಗಣೆ, ನೀನು ನೋಡು ಏನಾಯ್ತೆ.